ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಇಕ್ವಿಟಿ ಮಾರ್ಕೆಟ್ ಕನ್ನಡ. ಎಲ್ಲರಿಗೂ ನಮಸ್ಕಾರ. ಆಗಸ್ಟ್ 1 ಆಗಸ್ಟ್ 10 ಈ 10 ದಿನಗಳಲ್ಲಿ ಅಂದರೆ ಆಲ್ಗೋ ಮುಖಾಂತರ ಎಷ್ಟು ಪ್ರಾಫಿಟ್ಸ್ ಬಂದಿದ್ದು ಆ್ಯಂಡ್ ಬ್ಯಾಂಕ್ ನಿಫ್ಟಿ ನಾವು ಯಾವ ಥರ ಪರ್ಫಾರ್ಮ್ ಮಾಡಿದ್ವಿ ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಆಗಸ್ಟ್ 1 ನೋಡ್ಕೊಂಡಿದ್ದಲ್ಲಿ ಮಾರ್ಕೆಟ್ ಅನ್ನೋದು 45,750 ಭಾಳಷ್ಟು ಓವರ್ ಬಾಟ್ ಜೋನಲ್ಲಿತ್ತು. ಸೊ ಅಲ್ಲಿಂದ ಮಾರ್ಕೆಟ್ ಅನ್ನೋದು ಫಾಲ್ ಆಗಿದೆ ಅಪ್ ಟು 44,750ವರೆಗೆ, ನಿಯರ್ 2,000 ಪಾಯಿಂಟ್ಸ್ ಅನ್ನೋದು ಫಾಲ್ ಆಗಿದೆ. ಅಲ್ಲಿಂದ ಪ್ರೈಸ್ ಸ್ವಲ್ಪ ಪುಲ್ ಬ್ಯಾಕ್ ಅನ್ನೋದಾಗಿದೆ, 45,000ವರೆಗೆ ಹೋಗಿದೆ. ಅಗೇನ್ ಫಾಲ್ ಆಗಿ 44,300ವರೆಗೆ ಫಾಲ್ ಆಗಿದೆ. ಓಕೆ, ಆಮೇಲೆ ಮಾರ್ಕೆಟ್ ಒಂದು ಸ್ವಲ್ಪ ಸೈಡ್ ವೇಸ್ ಆಗಿ ವಿ ಶೇಪ್ ರಿಕವರಿ ಅನ್ನೋದು ಕಾಣಿಸಿದೆ. ಹೌದಾ, ಈ ದಿನ ಎಕ್ಸ್ಪೈರಿ ಡೇ ದಿನ ಆರ್ ಬಿ ಐ ರಿಸಲ್ಟಿಂದ ಒಂದು ಸಡನ್ ಫಾಲಿಂಗ್ ಆಗಿರ್ಬೋದು ಅಥವಾ ಒಂದು ಡೌನ್ ಟ್ರೆಂಡ್ ಅನ್ನೋದು ಕಾಣಿಸಿ ಬಂದಿದೆ. ಹೌದಾ, ಸೊ ಈಗ ಈ ಒಂದು ಮೂಮೆಂಟ್ ಪ್ರಕಾರ ನಮ್ಮ ಆಲ್ಗೋ ಟ್ರೇಡಿಂಗ್ ಮುಖಾಂತರ ಎಷ್ಟು ಪ್ರಾಫಿಟ್ಸ್ ಬಂದಿರುತ್ತೆ. ಮೇನ್ ಇಂಪಾರ್ಟೆಂಟಾಗಿ ಗಮನಿಸ್ಬೋದು ನೀವು, ಆಲ್ಗೋ ಟ್ರೇಡಿಂಗ್ ಅನ್ನೋದು ಎಲ್ಲರೂ ಕೊಡ್ತಾರೆ. ಅಂದರೆ ಈಗ ಟ್ರೇಡ್ ಟರ್ನಲ್ ಆಗಿರ್ಬೋದು, ಬೇರೆ ಸರ್ವಿಸ್ಗಳಾಗಿರ್ಬೋದು, ಆ ಸರ್ವಿಸ್ಗಳಲ್ಲಿ ಆಲ್ಗೋ ಟ್ರೇಡಿಂಗ್ ಅನ್ನೋದು ಕಾಮನ್. ಆಲ್ಗೋ ಟ್ರೇಡಿಂಗ್ ಅಂದರೆ ನಾರ್ಮಲಿ ನಾವು ಹಾಕಿರೋ ಕಂಡೀಷನ್ಸ್ಗಳ ಮುಖಾಂತರ ಬೈ ಸೇಲಿಂಗ್ ಅನ್ನೋದು ಮಾಡುವುದು. ಓಕೆ, ಅಂದರೆ ಇಷ್ಟು ಸ್ಟಾಪ್ ಲಾಸ್ ಎಕ್ಸಿಟ್ ಆಗಬೇಕು, ಇಷ್ಟು ಟಾರ್ಗೆಟ್ ಬಂದರೆ ನಮಗೆ ಬುಕ್ ಆಗಬೇಕು ಅನ್ನೋದು ಕಂಡೀಷನ್ಸ್ಗಳ ಮುಖಾಂತರ ನಮಗೆ ಆಲ್ಗೋ ಟ್ರೇಡಿಂಗ್ ಅನ್ನೋದು ರನ್ ಆಗುತ್ತೆ. ಬಟ್ ಆಲ್ಗೋ ಟ್ರೇಡಿಂಗಲ್ಲಿ ಯೂಸ್ ಮಾಡಿರೋ ಒಂದು ಸ್ಟ್ರಾಟಜಿ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಇಲ್ಲಿ ಯೂಸ್ ಮಾಡಿರೋ ಸ್ಟ್ರಾಟಜಿ ಹೈ ಎಕ್ಯುರಸಿ ಸ್ಟ್ರಾಟಜಿ. ಓಕೆ, ನಾರ್ಮಲಾಗಿ ಈಗ ಯೂಟ್ಯೂಬಲ್ಲಿ ಆಗಿರ್ಬೋದು ಅಥವಾ ಟೆಲಿಗ್ರಾಮ್ಗಳಲ್ಲಿ ತೋರಿಸಿರುವಂಥ ಒಂದು ಸ್ಕ್ರೀನ್ಶಾಟ್ಗಳು ನೋಡಿರ್ಬೋದು. ಅಂದರೆ 100% ರಿಟರ್ನ್ಸ್ ಬಂದಿರೋದು, 200% ರಿಟರ್ನ್ಸ್ ಬಂದಿರೋದು ಇನ್ ಎ ಡೇ, ಅಂದರೆ ಒಂದಿನದಲ್ಲಿ ನಮಗೆ 100% ರಿಟರ್ನ್, 200% ರಿಟರ್ನ್ ಬಂದಿರೋದು ನಾವು ನೋಡಿರ್ತೇವೆ. ಬಟ್ ಅದು ಆಗುವುದಿಲ್ಲ. ಅದು ಓನ್ಲಿ ಯಾರಿಗೆ ಪಾಸಿಬಲ್ ಅಂದಲ್ಲಿ ಗುಡ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಹೆವಿ ನಾಲೆಜ್ ಇರೋರ ಹತ್ರ ಮಾತ್ರ ಆ ಒಂದು ಪ್ರಾಫಿಟ್ಸ್ ತೊಗೋಕ್ಕೆ ಸಾಧ್ಯ ಆಗುತ್ತೆ. ಪ್ರತಿಯೊಬ್ಬರ ಹತ್ರ ಅದು ಪಾಸಿಬಲ್ ಆಗಲ್ಲ. ಓಕೆ, ಸೊ ಆಲ್ಗೋ ಟ್ರೇಡಿಂಗ್ ಮುಖಾಂತರ ನಾವು ಇದನ್ನು ಪಾಸಿಬಲ್ ಮಾಡ್ಬೋದು. ಬಟ್ ಇದರಲ್ಲಿ ಏನಂದರೆ ಮಂತ್ಲಿ ನಮಗೆ 100% ರಿಟರ್ನ್ಸ್ ಮೇಲುಗಡೆ ಬರುತ್ತೆ, ನಮ್ಮ ಕ್ಯಾಪಿಟಲ್ ಲಾಸ್ ಆಗಲಾರದೆ 100% ರಿಟರ್ನ್ಸ್ ಮೇಲುಗಡೆ ಬರುತ್ತೆ. ಸಪೋಸ್ ನೀವು 30,000 ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಂದರೆ 30,000 ರಿಟರ್ನ್ಸ್ ಡೆಫಿನೆಟ್ಲಿ ಬರುತ್ತೆ. 50,000 ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 50,000 ರಿಟರ್ನ್ಸ್ ಡೆಫಿನೆಟ್ಲಿ ಬರುತ್ತೆ. ಓಕೆ, ಆ ಥರದೊಂದು ರಿಟರ್ನ್ಸ್ ನಮ್ಮ ಆಲ್ಗೋ ಟ್ರೇಡಿಂಗಲ್ಲಿ ಇರುತ್ತೆ. ವಿತೌಟ್ ಲಾಸ್, ಯಾವುದೇ ಲಾಸ್ ಇಲ್ಲದೆ ಡೆಫಿನೆಟ್ ರಿಟರ್ನ್ಸ್ ಅದು ಬರುತ್ತೆ. ಈ ಒಂದು ಆಲ್ಗೋ ಟ್ರೇಡಿಂಗ್ನ ಸಾಫ್ಟ್ವೇರ್ ನೀವು ಯೂಸ್ ಮಾಡಿದಲ್ಲಿ 100% ಸಪೋರ್ಟ್ ಇರುತ್ತೆ ಆ್ಯಂಡ್ 100% ಜೆನ್ಯೂನ್ ಆಗಿರುತ್ತೆ. ಹೆಚ್ಚು ಮುಂಚೆ ನಾವು ಟೆಲಿಗ್ರಾಮ್ ಚಾನಲಲ್ಲಿ ನೋಡ್ಬೋದು ಆ್ಯಂಡ್ ನಮ್ಮ ಕೋರ್ಸಸ್ನ ನೋಡ್ಬೋದು, ಎವ್ರಿಥಿಂಗ್ ಜೆನ್ಯೂನ್ ಆಗಿದೆ. ಓಕೆ, ಸೊ ಟೆಲಿಗ್ರಾಮ್ ಗ್ರೂಪಲ್ಲಿ ಪ್ರೊವೈಡ್ ಮಾಡುವ ಪ್ರತಿಯೊಂದು ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಕಾಲ್ಸ್ ಆಗಿರ್ಬೋದು ಆ್ಯಂಡ್ ಕೋರ್ಸಸ್ ಆಗಿರ್ಬೋದು ಭಾಳಷ್ಟು ಜೆನ್ಯೂನ್ ಆಗಿ ಕೊಡಲಾಗಿದೆ. ಅದೇ ಥರ ಈ ಆಲ್ಗೋ ಟ್ರೇಡಿಂಗ್ ಸರ್ವಿಸ್ ಅನ್ನೋದು ಜೆನ್ಯೂನ್ ಆಗಿರುತ್ತೆ, ನಿಮ್ಮ ಕ್ಯಾಪಿಟಲ್ ಲಾಸ್ ಆಗೋದಿಲ್ಲ. ಸೊ ಈಗ ನಮ್ಮ ಆಲ್ಗೋ ಟ್ರೇಡಿಂಗ್ ಮುಖಾಂತರ ಎಷ್ಟು ಪ್ರಾಫಿಟ್ಸ್ ಬಂದಿದೆ ಅನ್ನೋದು ನಾನು ಒಂದು ಅಕೌಂಟಲ್ಲಿ ತೋರಿಸ್ತೇನೆ, ನೋಡ್ಬೋದು. ಕ್ಲೈಂಟ್ ಅಕೌಂಟ್ ನೋಡ್ಬೋದು, 5,770 ರುಪೀಸ್ ಪ್ರಾಫಿಟ್ ಆಗಿದೆ ಅವರಿಗೆ ಈ ದಿನ. ಯೂಸ್ ಮಾಡಿರೋ ಕ್ಯಾಪಿಟಲ್ ಬಂದು ಓನ್ಲಿ 30,000. ನಾ ಹೇಳಿದ್ರ ಪ್ರಕಾರನೇ ಮಂತ್ಲಿ ನಮಗೆ 100% ರಿಟರ್ನ್ ಬರುತ್ತೆ. 30,000 ರಿಟರ್ನ್ ಬರುತ್ತೆ. ಸೊ ಈ ಮಂತ್ ಅಂದರೆ 10 ಟ್ರೇಡಿಂಗ್ ಡೇಸಲ್ಲಿ, ಅಂದರೆ ಈಗ ನಮಗೆ 8 ಟ್ರೇಡಿಂಗ್ ಡೇಸ್ ಅನ್ನೋದು ಕಂಪ್ಲೀಟ್ ಆಗಿದೆ. 8 ಟ್ರೇಡಿಂಗ್ ಡೇಸಲ್ಲಿ ನಮಗೆ ಈ ಮಂತಲ್ಲಿ ಎಷ್ಟು ಪ್ರಾಫಿಟ್ಸ್ ಬಂದಿದೆ ಅನ್ನೋದು ಈ ಅಕೌಂಟಲ್ಲಿ ನೋಡೋಣ. ನಾನು ತೋರಿಸಿರೋ ಪರ್ಫಾರ್ಮೆನ್ಸ್ ಶೀಟಿಗೆ ಅದು ಮ್ಯಾಚ್ ಆಗಬೇಕು, ರೈಟ್? ಸೊ ಲಾಸ್ಟ್ ವೀಕಲ್ಲಿ 8,280 ರುಪೀಸ್ ಪ್ರಾಫಿಟ್ ಬಂದಿದೆ, ಈ ವೀಕಲ್ಲಿ 18,180 ರುಪೀಸ್ ಪ್ರಾಫಿಟ್ ಬಂದಿದೆ. ಓವರಾಲ್ ಆಗಿ 26,000 ಆಯಿತು. 26,000 ಅಟ್ಲೀಸ್ಟ್ ಏನಾದರೂ ಮ್ಯಾಚ್ ಆಗ್ತಾ ಇದೆಯಾ ಅನ್ನೋದು ನಿಮಗೆ ತಿಳಿಬೇಕು, ರೈಟ್? ಸೊ ಅದು ನಾನು ಈ ಅಕೌಂಟಲ್ಲಿ ತೋರಿಸ್ತೇನೆ, ಆಗಸ್ಟ್ 1 ಆಗಸ್ಟ್ 10ವರೆಗೆ, ರೈಟ್? ಎಷ್ಟು ಪ್ರಾಫಿಟ್ಸ್ ಬಂದಿದೆ. ಓಕೆ, ಈ ತಿಂಗಳ ನೋಡ್ಕೊಂಡಿದ್ರೆ ನಮಗೆ 23,434. ಓಕೆ, 23,434 ರುಪೀಸ್ ಅನ್ನೋದು ಪ್ರಾಫಿಟ್ಸ್ ಬಂದಿದೆ. ಅದು ಈ ದಿನ ಬಿಟ್ಟು ಕಸ್ಟಮರ್ ನೋಡ್ಬೋದು ನೀವು. ಕಸ್ಟಮರ್ ನಾನು ಆಗಸ್ಟ್ 1 ಆಗಸ್ಟ್ 9ವರೆಗೆ ಮಾತ್ರ ಸಿಗ್ತಾ ಇದೆ, 10th ಸಿಗ್ತಾ ಇಲ್ಲ. ಆಗಸ್ಟ್ 9 ಕ್ಲಿಕ್ ಮಾಡಿದ್ರು ನಮಗೆ ತೋರಿಸೋದು 23,434, ರೈಟ್? ಇದಕ್ಕೆ ನಾವು ಈ ದಿನದೊಂದು ಪ್ರಾಫಿಟ್ ಆ್ಯಡ್ ಮಾಡ್ಕೊಂಡಿದ್ದಲ್ಲಿ, ಓಕೆ, ಈ ದಿನದ ಪ್ರಾಫಿಟ್ ಆ್ಯಡ್ ಮಾಡ್ಕೊಂಡಿದ್ರೆ 23,000 ಪ್ಲಸ್ 5,715 ಆ್ಯಡ್ ಮಾಡ್ಕೊಂಡ್ರೆ 28,000 ಆಯಿತು. ನಾನು ತೋರಿಸಿರೋ ಒಂದು ಪರ್ಫಾರ್ಮೆನ್ಸ್ ಶೀಟ್ ಪ್ರಕಾರನೇ ಪ್ರತಿಯೊಬ್ಬರಿಗೆ ಒಂದು ಪ್ರಾಫಿಟ್ಸ್ ಅನ್ನೋದು ಬಂದಿರುತ್ತೆ. ಅಂದರೆ ಈ ಆಲ್ಗೋ ಟ್ರೇಡಿಂಗ್ ಸರ್ವಿಸ್ ತೊಗೊಂಡಿರೋ ಪ್ರತಿಯೊಬ್ಬರಿಗೆ ಇದೇ ಥರದ ಒಂದು ಪ್ರಾಫಿಟ್ಸ್ ಅನ್ನೋದು ಬಂದಿರುತ್ತೆ. ಓಕೆ, ಇದರಿಂದ ಭಾಳಷ್ಟು ಬೆನಿಫಿಟ್ಸ್ ಇದೆ. ಯಾರು ಒಂದು ಇಂಟ್ರಾಡೇ ಟ್ರೇಡಿಂಗಲ್ಲಿ ಆಗಿರ್ಬೋದು ಅಥವಾ ಬೇರೆ ಹತ್ರ ಟಿಪ್ಸ್ ತೊಗೊಂಡು ಟ್ರೇಡಿಂಗ್ ಮಾಡೋರಾಗಿರ್ಬೋದು ಅಥವಾ ನಮಗೆ ರಿಸ್ಕ್ ಬೇಡ ಅನ್ನೋರು, ಆಲ್ಗೋ ಟ್ರೇಡಿಂಗ್ ಅನ್ನೋದು ಭಾಳಷ್ಟು ಸುಟೇಬಲ್
ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗಿ ಭಾಳಷ್ಟು ಗುಡ್ ರಿಟರ್ನ್ಸ್ ನಿಮಗೆ ಬರುತ್ತೆ. ಓಕೆ, ಆಲ್ಗೋ ಟ್ರೇಡಿಂಗಲ್ಲಿ ನಿಮಗೆ ಲಿಮಿಟೆಡ್ ಸೀಟ್ಸ್ ಮಾತ್ರ ಇರುತ್ತೆ. ಇನ್ ಕೇಸ್ ಆ ಒಂದು ಸೀಟ್ಸ್ಗಳು ಫುಲ್ ಆದಮೇಲೆ ಈ ಆಲ್ಗೋ ಟ್ರೇಡಿಂಗ್ ಸರ್ವಿಸ್ ಅನ್ನೋದು ಕೊಡೋದಿಲ್ಲ. ಸೊ ಇಂಟ್ರೆಸ್ಟ್ ಇದ್ದವರು ದಯವಿಟ್ಟು ಮುಂಚೆನೆ ಜಾಯ್ನ್ ಆಗಿ, ಆ್ಯಂಡ್ ನನ್ನ ವಾಟ್ಸಪ್ ನಂಬರ್ ಆಗಿರ್ಬೋದು, ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ಓಕೆ, 100% ರಿಟರ್ನ್ಸ್ ಅನ್ನೋದು ಬರುತ್ತೆ. ವೆರಿ ಫ್ರೀ ಮೈಂಡಿಂದ, ಯಾವುದೇ ಎಮೋಷನ್ ಇಲ್ಲದೆ ಆಲ್ಗೋ ಟ್ರೇಡಿಂಗ್ ಮುಖಾಂತರ ನೀವು ಪ್ರಾಫಿಟ್ಸ್ ಅನ್ನೋದು ಪಡಿಬೋದು. ಓಕೆ ಓಕೆ ಫ್ರೆಂಡ್ಸ್, ಇದು ಇವತ್ತಿನ ವೀಡಿಯೋ. ಆಲ್ಗೋ ಟ್ರೇಡಿಂಗಲ್ಲಿ ಇಂಟ್ರೆಸ್ಟ್ ಇರೋರಿಗೆ ಈ ಒಂದು ವೀಡಿಯೋಸ್ಗಳನ್ನ ದಯವಿಟ್ಟು ಶೇರ್ ಮಾಡಿ. ಮಂತ್ಲಿ ಇನ್ಕಮ್ ಆಗಿರ್ಬೋದು ಅಥವಾ ಮಂತ್ಲಿ ರಿಟರ್ನ್ಸ್ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟ್. ನಮ್ಮ ಕ್ಯಾಪಿಟಲ್ನ ನಾವು ಉಳಿಸ್ಕೋಬೇಕು, ಅದರಿಂದ ನಾವು ರಿಟರ್ನ್ಸ್ ಅನ್ನೋದು ಪಡಿಬೇಕು. ಭಾಳಷ್ಟು ಸೇಫ್ ಆಗಿರುವಂಥ ಒಂದು ಸರ್ವಿಸ್ ಅನ್ನೋದು ಪಡಿಬೇಕು. ಆ ಸರ್ವಿಸ್ ಅನ್ನೋದು ನಾನು ಕೊಡ್ತಾ ಇದ್ದೇನೆ. ಸೊ ಯಾವುದೇ ಅನುಮಾನ ಇರಲಾರ್ದೆ ಈ ಒಂದು ಸರ್ವಿಸನ್ನು ನೀವು ಪಡಿಬೋದು. ಕಾಮೆಂಟ್ ಬಾಕ್ಸಲ್ಲಿ ನನ್ನ ಸರ್ವಿಸ್ ತೊಗೊಂಡಿದ್ದವರ ಒಂದು ಅವರೊಂದು ಒಪಿನಿಯನ್ ಆಗಿರೋ ಅವರೊಂದು ಎಕ್ಸ್ಪೀರಿಯೆನ್ಸ್ ಅನ್ನೋದು ಕೆಳಗಡೆ ಶೇರ್ ಮಾಡಿರ್ತಾರೆ. ಇಂಟರ್ನೆಟ್ ಟ್ರೇಡರ್ಸ್ ಆಗಿರ್ಬೋದು, ನಿಫ್ಟಿ ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡಿ ಭಾಳಷ್ಟು ಲಾಸ್ ಆಗುವವರು ನಾನು ಹೇಳ್ತಾ ಇದ್ದೇನೆ. ಸರ್ವಿಸ್ ಅನ್ನೋದು ಯೂಸ್ ಮಾಡಿಕೊಳ್ಳಿ, ಡೆಫಿನೆಟ್ ನಿಮಗೆ ಪ್ರಾಫಿಟ್ಸ್ ಅನ್ನೋದು ಬರುತ್ತೆ. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ವೀಡಿಯೋ. ಆ್ಯಂಡ್ ನೆಕ್ಸ್ಟ್ ವೀಡಿಯೋ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.